ವೆಲ್ಕಮ್ ಬ್ಯಾಕ್ ಟು ಈನಾರದ ಚಾನಲ್. ಹಬ್ಬಗಳು, ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಬಾಗಿಲನ್ನು ತೋರಣದಿಂದ ಅಲಂಕರಿಸುತ್ತೇವೆ. ಮಾವಿನ ಎಲೆಯ ಜೊತೆ ನಂದಿ ಬಟ್ಟಲು ಹೂವನ್ನು ಬಳಸಿಕೊಂಡು ತೋರಣನ ಹೇಗೆ ಮಾಡೋದು ಅನ್ನೋದನ್ನು ನೀವೀಗಾಗಲೇ ನೋಡಿದ್ದೀರಿ. ಈ ವಿಡಿಯೋದಲ್ಲಿ ಮಾವಿನ ಎಲೆ ಜೊತೆ ಹೊಂಬಾಳೆ ಹಾಗೂ ಇನ್ನಿತರ ಹೂಗಳನ್ನು ಬಳಸಿಕೊಂಡು ತೋರಣನ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಹೊಂಬಾಳೆನ ಒಂದೇ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು. ಎಲ್ಲಾನು ಒಂದು ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ಈಗ ಉಲ್ಲನ್ನಿಂದ ಹೊಂಬಾಳೆನ ಕಟ್ಕೋಬೇಕು. ಹೊಂಬಾಳೆ ಕಟ್ಟಬೇಕಾದ್ರೆ ಪ್ರತಿ ಹೊಂಬಾಳೆ ಮಧ್ಯದಲ್ಲಿ ಮಾವಿನ ಕಡ್ಡಿ ಅಥವಾ ಹೊಂಬಾಳೆ ಕಡ್ಡಿನ ಸೇರಿಸ್ಕೋಬೇಕು. ಹೊಂಬಾಳೆನ ನಿಮ್ಮ ಬಾಗಿಲ ಅಳತೆಗೆ ಕಟ್ಕೊಂಡ ಮೇಲೆ ಮಾವಿನೆಲೆ ನಂದಿ ಬಟ್ಲು ಹೂವನ್ನು ಅದರ ಮೇಲೆ ಇಟ್ಟು ಹೊಲಿಬೇಕು. ಹೊಂಬಾಳೆ, ಮಾವಿನೆಲೆ, ನಂದಿ ಬಟ್ಲು ಹೂವು ಈ ಮೂರನ್ನು ಸೇರಿಸಿ ಈ ರೀತಿ ತೋರಣ ಕಟ್ಕೋಬಹುದು. ರುದ್ರಾಕ್ಷಿ ಹೂವನ್ನು ಸೇರಿಸ್ಕೊಂಡ್ರೆ ತೋರಣ ಇನ್ನೂ ಆಕರ್ಷಕವಾಗಿ ಕಾಣುತ್ತೆ. ಮಾವಿನೆಲೆ ಜೊತೆಗೆ ಹೂಗಳನ್ನು ಬಳಸಿಕೊಂಡು ಇನ್ನೂ ಅನೇಕ ರೀತಿಯ ತೋರಣಗಳನ್ನು ಮಾಡಬಹುದು. ಈ ನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.